2019 क्वेश्चन पेपर, 2019 क्वेश्चन पेपर रेशियो अनालिसिस 14 मार्क्स केळिदने नोडि गाइस 2019 क्वेश्चन पेपर ऐसे नोड़ The summarized balance sheets of Aditya Traders Limited for the year ended 31st March 2017 is given below. Equity share capital fully paid 150 lakhs in lakhs anta kelidare. Reserves and surplus 55 lakhs. Profit and loss account 20 lakhs. Provision for taxation 10 lakhs. Sundry creditors 50 lakhs. Fixed assets at cost 220 less depreciation 185. Current assets stock, debtors and cash. This additional information given below. Sales 130 lakhs. Earnings before interest and taxes 40,000. 40 lakhs. Profit after taxes 30,000. Calculate the following of the company. Explain the significance of each ratio. So, now, ille sumaru ondu 7 ratios kelidane. 7 ratios na ondondagi maatana. ಅದರ ಸಿಗ್ನಿಫಿಕೆನ್ಸ್ ಅಂದ್ರೆ ಅದರ ಇಂಪಾರ್ಟೆನ್ಸ್ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ಫಸ್ಟ್ ಕರೆಂಟ್ ರೇಷ್ಯೂ ಕೇಳ್ತಾನೆ. ಕರೆಂಟ್ ರೇಷ್ಯೂಗೆ ಫಾರ್ಮುಲಾ ಏನು ನೋಡೋಣ. ನೋಡಿ, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಕ್ಟಾ? ಈಗ ಕರೆಂಟ್ ಅಸೆಟ್ಸ್ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಸ್ಟಾಕ್, ಡೆಟಾರ್ಸ್ ಮತ್ತೆ ಕ್ಯಾಶ್ ಮೂರೇ ಇರೋದು. ಆ ಮೂರು ಅವನೇ ಹೇಳಿದಾನೆ, 100 ಅಂತ ಹೇಳಿದಾನೆ. 100 lakhs ಅಂತ ಹೇಳಿದ್ರೆ 1 crore ಅಂತ ಅರ್ಥ. ಡಿವೈಡೆಡ್ ಬೈ ಸಂಡ್ರಿ ಕ್ರೆಡಿಟರ್ಸ್, ನಮ್ಗೆ ಕರೆಂಟ್ ಲಯಬಿಲಿಟಿ ನಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸ್ಲ್ಯಾಶ್ ಹಾಕ್ಬಿಟ್ಟು ಸುಮ್ಮನೆ ಯಾಕೆ ಕರೆಕ್ಟ್ ಆಗಿ ಮಾಡಲ್ಲ. ಓಕೆನಾ? ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್, ಡೆಟಾರ್ಸ್ ಮತ್ತೆ ಕ್ಯಾಶ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ, ಇದು ಕರೆಂಟ್ ಲಯಬಿಲಿಟಿನ ಆಗುತ್ತೆ. ಹಾಗೆ ಸಂಡ್ರಿ ಕ್ರೆಡಿಟರ್ಸ್ ಅಂತ ಇದೆ, ಇಷ್ಟು ಟೋಟಲ್ ಮಾಡುತ್ತೆ. ಓಕೆನಾ? ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಒಟ್ಟು 100 ಇದೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 10, ಸಂಡ್ರಿ ಕ್ರೆಡಿಟರ್ಸ್ 50, ಟೋಟಲ್ 60 ಆಗುತ್ತೆ. ಓಕೆನಾ? ಅಲ್ಲಿಗೆ 5:3 ಆಗುತ್ತೆ. ಏನ್ ರೇಷ್ಯೂ ಬರುತ್ತೆ? 5:3 ಅಂದ್ರೆ 3 rupees ಲಯಬಿಲಿಟೀಸ್ ಇದೆ, 5 rupees ಕರೆಂಟ್ ಅಸೆಟ್ಸ್ ಇದೆ. ಸೇ ಟೋಟಲ್ 8 rupees ಅಲ್ಲಿ 3 rupees ಲಯಬಿಲಿಟಿ ಇದೆ, 5 rupees ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ ಈಸ್ 5 ಅಂಡ್ ಕರೆಂಟ್ ಲಯಬಿಲಿಟಿ ಈಸ್ 3 ಅಂತ ಹೇಳ್ಬೋದು. ಓಕೆನಾ? ನೋಡೋಣ ಇನ್ನೊಂದ್ಸರಿ. 100 divided by 60 ಈಸ್ ಕರೆಕ್ಟ್. ಸೊ 1 0 1 0 2 3 4 5 ಕರೆಕ್ಟ್ ಆಗಿದೆ. ಕರೆಂಟ್ ರೇಷಿಯೋ ಆದ್ಮೇಲೆ ಇನ್ನೇನ್ ಕೇಳಿದಾನೆ ಅಂದ್ರೆ ಲಿಕ್ವಿಡ್ ರೇಷಿಯೋ ಕೇಳ್ತಾನೆ. ಸೊ ಈಗ ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರು. ಹೌದಾ? ಸೊ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅನ್ನ ನಾವು ಲಿಕ್ವಿಡ್ ಅಸೆಟ್ ಗೆ ಸೇರಿಸ್ಕೊಡ್ಬಾರ್ದು. ಸೊ ಅದಕ್ಕೋಸ್ಕರ ನಾನು ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ ಅಂತ ಕರಿತೀನಿ. ಇಲ್ಲಿ ಲಿಕ್ವಿಡ್ ಅಸೆಟ್ಸ್ ಯಾವ್ದಾವ್ದು ಅಂದ್ರೆ ಡೆಟಾರ್ಸ್ ಮತ್ತೆ ಕ್ಯಾಶ್ ಮಾತ್ರ, ಇಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಮಾತ್ರ ಇರುತ್ತೆ. ಓಕೆನಾ? ಸೊ ಹಾಗಾದ್ರೆ ಇವು ಸ್ಟಾಕ್ ಮತ್ತೆ ಡೆಟಾರ್ಸ್ ಮತ್ತೆ ಕ್ಯಾಶ್ ಎರಡೂ ಸೇರಿಸಿದ್ರೆ 65 ಬರುತ್ತೆ. ಓಕೆನಾ? ಬರೀ ಕ್ರೆಡಿಟರ್ಸ್ ಅಂದ್ರೆ 50 ಇದೆ. ಸೊ ಹಾಗಾದ್ರೆ ರೇಷಿಯೋ ಏನ್ ಬರುತ್ತೆ ಅಂತ ನೋಡೋಣ. 65 divided by 50 is 1.3:1 ಅಂತ ಕರಿಬಹುದು. 1.3:1 ಅಲ್ಲಿಗೆ ಲಿಕ್ವಿಡ್ ರೇಷಿಯೋ ಬಂತು. ಮೂರನೇದು ಏನಪ್ಪ ಅಂದ್ರೆ ಪ್ರಾಫಿಟಬಿಲಿಟಿ ರೇಷಿಯೋ ಅಂತ ಕೇಳಿದ್ದಾರೆ. ಕರೆಕ್ಟಾ? ಈಗ ಪ್ರಾಫಿಟಬಿಲಿಟಿ ರೇಷಿಯೋ ನಲ್ಲಿ ನಮ್ಗೆ ಎರಡು ತರ ಪ್ರಾಫಿಟಬಿಲಿಟಿ ರೇಷಿಯೋ ಬರುತ್ತೆ. ಒಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ, ಎರಡನೇದು ನೆಟ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ಕರೆಕ್ಟಾ?
ನಮಗೆ ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ ನೆಟ್ ಪ್ರಾಫಿಟ್ ಗೊತ್ತಿದೆ ನೆಟ್ ಪ್ರಾಫಿಟ್ ಎಷ್ಟಿದೆ ಅದು ಗೊತ್ತಿಲ್ಲ ನೋಡೋಣ ಏನು ಮಾಡೋದು ಇಲ್ಲಿ ನೆಟ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು ಅಂದ್ರೆ ಕ್ವೆಶ್ಚನ್ ಅಲ್ಲಿ ಅವನು ಇನ್ಕಮ್ ಸ್ಟೇಟ್ಮೆಂಟ್ ನ ಕೊಡಬೇಕು ಆದ್ರೆ ಅವನು ಕೊಟ್ಟಿರತಕ್ಕಂತ ಅಡಿಷನಲ್ ಇನ್ಫರ್ಮೇಷನ್ ಏನು ಇನ್ಕಮ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಇದೆ ಅದು ಏನಾಗಿಲ್ಲ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀನಿ ಇನ್ಕಮ್ ಸ್ಟೇಟ್ಮೆಂಟ್ ಈ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಸೇಲ್ಸ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 130 ಇದೆ ಇದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಓದ್ರೆ ನಮಗೆ ಬರ್ತಕ್ಕಂತದ್ದು ಇಬಿಐಟಿ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಓದ್ರೆ ಇಬಿಐಟಿ ಅಥವಾ ಗ್ರಾಸ್ ಪ್ರಾಫಿಟ್ ಅಂತ ಕರೀತೀವಿ ಕರೆಕ್ಟಾ ಸೋ ಇಲ್ಲಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿಲ್ಲ ಆದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 40 ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ 130 ನಲ್ಲಿ 40 ಓದ್ರೆ 90 ಇದೇನಿದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂತು ಇದಕ್ಕೆ ಇಬಿಐಟಿ ಅಲ್ಲಿ ನಾವು ಇಂಟ್ರೆಸ್ಟ್ ಅನ್ನು ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಏನು ಇಲ್ಲ ಯಾಕೆಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ಡಿಬೆಂಚರ್ಸ್ ಅಂತ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡೋಣ ಟ್ಯಾಕ್ಸ್ ಆದ್ಮೇಲಿಂದ ಅವನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ನೆಟ್ ಪ್ರಾಫಿಟ್ ಅಂತ ಎಷ್ಟು ಕೊಟ್ಟಿದ್ದಾನೆ ಅಂತ 30 ಕೊಟ್ಟಿದ್ದಾನೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಹಾಗಾದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೆಂಗ್ ಬರುತ್ತೆ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ 10 ರುಪೀಸ್ ಮೈನಸ್ ಮಾಡಿದ್ರೆ 30 ರುಪೀಸ್ ಬರುತ್ತೆ ಹಾಗಾದ್ರೆ ಟ್ಯಾಕ್ಸ್ ಕೂಡ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತು ಈಗ ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಬಂದಿದೆ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಆಗುತ್ತೆ ಈಗ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ 40 ಬಂದಿದೆ ಡಿವೈಡೆಡ್ ಬೈ 130 ಇಂಟು 100 ಹಾಗೆ ನೆಟ್ ಪ್ರಾಫಿಟ್ ರೇಷಿಯೋಗೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ 30 ಡಿವೈಡೆಡ್ ಬೈ 130 ಇಂಟು 100 ಅಲ್ಲಿಗೆ ನೆಟ್ ಪ್ರಾಫಿಟ್ ರೇಷಿಯೋನು ಬರ್ತಾ ಇದೆ ಗ್ರಾಸ್ ಪ್ರಾಫಿಟ್ ರೇಷಿಯೋನು ಬರ್ತಾ ಇದೆ ಹಾಗ 40 ÷ 130 × 100 30.77% ಬರ್ತಾ ಇದೆ 30 ÷ 130 × 100 ಮಾಡಿದ್ರೆ 23.08% ಬರ್ತಾ ಇದೆ ಇದು ನೆಟ್ ಪ್ರಾಫಿಟ್ ರೇಷಿಯೋ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವನು ಕೇಳಿರ್ತಕ್ಕಂತ ಪ್ರಾಫಿಟಬಿಲಿಟಿ ರೇಷಿಯೋ ಆಯ್ತು ಈಗ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದ್ದಾನೆ ಅಂದ್ರೆ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ದಾನೆ ಈಗ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಬೇಕು ಅಂದ್ರೆ ನಮ್ಗೆ ಫಾರ್ಮುಲಾ ಏನು ಹೇಳಿದೀನಿ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್ ಅಂತ ಹೇಳಿದೀನಿ ಇಲ್ಲಿ ಸೇಲ್ಸ್ ಗೊತ್ತಿದೆ ಅಸ್ಯೂಮ್ ಏನ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಆಗಿರ್ತಕ್ಕಂತ ಅಷ್ಟು ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಅಂತ ಅನ್ಕೊಂಡು ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಹಾಗಾದ್ರೆ ಡಿಟಿಆರ್ ಅಂದ್ರೆ ಏನು ಡೆಟಾಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್ ಅಂತ ಅನ್ಕೋಣ ಈಗ ನಿಮ್ಗೆ ಕ್ರೆಡಿಟ್ ಸೇಲ್ಸ್ 130 ಲ್ಯಾಕ್ಸ್ ಇದೆ ಡೆಟಾಸ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಅದನ್ನೇ ಆವರೇಜ್ ಡೆಟಾರ್ ಅಂತ ಅನ್ಕೋಣ ಆಗ 13 ÷ 4 ಅಂತ ಹೇಳಿದ್ರೆ 13 ÷ 4 ಅಂದ್ರೆ 3.25 ಬರುತ್ತೆ 3.25 ಟೈಮ್ಸ್ ಬರುತ್ತೆ ಇಲ್ಲಿಗೆ ಡೆಟಾರ್ಸ್ ಬಂತು ಕರೆಕ್ಟಾ ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ನೆಕ್ಸ್ಟ್ ಏನ್ ಬೇಕಂತೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದಾನೆ ಎಸ್ ಟಿ ಆರ್ ಫಾರ್ಮುಲಾ ಏನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಕರೆಕ್ಟಾ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಅದು 90 ಬಂದಿದೆ ಆವರೇಜ್ ಸ್ಟಾಕ್ ಸ್ಟಾಕ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಅದನ್ನೇ ಆವರೇಜ್ ಸ್ಟಾಕ್ ಅಂತ ಹಾಕೋಣ ಅಲ್ಲಿಗೆ 90 ರುಪೀಸ್ ಆರ್ 90 ಲ್ಯಾಕ್ಸ್ ಡಿವೈಡೆಡ್ ಬೈ 35 ಲ್ಯಾಕ್ಸ್ ಅಂತ ಹೇಳಿದ್ರೆ 2.57 ಬರುತ್ತೆ 2.57 ಟೈಮ್ಸ್ ಕರೆಕ್ಟಾ ಅಲ್ಲಿಗೆ ನಮಗೆ ಡಿಟಿಆರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಸ್ ಟಿ ಆರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಿದ್ವಿ
उद्देज कलेक्शन पीरियड अंतर सो एवरेज कलेक्शन पीरियड क्यालकुलेट कलेक्शन पीरियड अम वस्तु नम कस्टमर्स क्रेडिट सेल्सि दिन कलवकाश को वापस अंदर कलेक्शन पीरियड डेटा नमेंगे दिन के वापस बरते अद्क फार्मुला 365 डेज डिवाइडेड बाय डीटीआर अंतर डीटीआर अंद्रेनो डेटास नंबर रेशियो 365 डिवाइडेड बाय 3.25 ಮಾಡಿದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ 365 ಡಿವೈಡೆಡ್ ಬೈ 3.25 ಮಾಡಿದ್ರೆ ಹೆಚ್ಚು ಕಡಿಮೆ 112 ಡೇಸ್ ಕೊಟ್ಟಿದ್ದೀವಿ ಮಿಸ್ ಕೊಟ್ಟಿದ್ದೀವಿ 112 ಡೇಸ್ ಸೋ 3 ತಿಂಗಳ ಮೇಲೆ ಕೊಟ್ಟಿದ್ದೀವಿ ಓಕೆನಾ ಸೋ ಇಷ್ಟು ದಿನ ನಮ್ಮ ಕಸ್ಟಮರ್ಸ್ ಗೆ ನಾವು ಟೈಮ್ ಅನ್ನು ಕೊಟ್ಟಿದ್ದೀವಿ ನಾವು ಸೇಲ್ ಇವತ್ತು ಮಾಡಿದ್ರೆ ಇವತ್ತಿಂದ 112 ದಿನಸ ಆದಮೇಲೆ 112 ಡೇಸ್ ಆದಮೇಲೆ ನಮ್ಮ ದುಡ್ಡನ್ನ ವಾಪಸ್ ಮಾಡ್ತಾರೆ ಇನ್ನ ಲಾಸ್ಟ್ ವನ್ ರಿಟರ್ನ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ರಿಟರ್ನ್ ಆನ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಎಷ್ಟು ಹಾಕಿದ್ರ ಅದಕ್ಕೆ ಎಷ್ಟು ಲಾಭ ಬಂದಿದೆ ಅಂತ ಹೇಳಿ ಓಕೆನಾ ಹಾಗಾದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ಈಕ್ವಿಟಿ ಓಕೆನಾ ಪ್ರಾಫಿಟ್ ಫಾರ್ ಈಕ್ವಿಟಿ ಅಥವಾ प्रॉफिट आफ्टर टैक्स डिवाइडेड बाय इक्विटी शेयर होल्डर्स फंड अंत इक्विटी शेयर होल्डर्स फंड अंत प्रॉफिट आफ्टर टैक्स 30,000 अथवा 30 लाख इक्विटी शेयर होल्डर्स फंड अंत बरुत्ते इक्विटी शेयर कैपिटल 150 बरुत्ते हागे रिजर्व्स एंड सरप्लस 55 बरता इदे 20 रुपीस प्रॉफिट कूड़ा बरता है अलग टोटल 30 डिवाइडेड बाय 225 इंटू 100 इंटू 100 ಮಾಡ್ಕೊಳ್ಳೋಣ ಓಕೆನಾ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 30 ಡಿವೈಡೆಡ್ ಬೈ 225 ಇಂಟು 100 ಇಸ್ 13.33% ಬರ್ತಾ ಇದೆ ಅಂದ್ರೆ ನೀವು ಹಾಕಿರತಕ್ಕಂತಹ ದುಡ್ಡಿಗೆ ಎಷ್ಟು ಹಾಕಿದಿರ 100 ರೂಪಾಯಿ ಆದ್ರೆ ವರ್ಷಕ್ಕೆ 13.33% ಅಷ್ಟು ನಿಮಗೆ ರಿಟರ್ನ್ ಪ್ರಾಫಿಟ್ ರೂಪದಲ್ಲಿ ಬರ್ತಾ ಇದೆ ಅರ್ಥ ಕ್ಲಿಯರ್ ಆಯ್ತಾ ಸೋ ಇದು 2009 ಕ್ವೆಶ್ಚನ್ ಪೇಪರ್ ನೋಡಿ ನೀವು ಇನ್ಕಮ್ ಸ್ಟೇಟ್ಮೆಂಟ್ ನ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಏನೇನು ಬರಲ್ಲ ಅಂತ ಹೇಳ್ತೀನಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಕ್ ಬರಲ್ಲ ನೆಟ್ ಪ್ರಾಫಿಟ್ ರೇಷಿಯೋ ಮಾಡಕ್ ಆಗಲ್ಲ ಹಾಗೇನೆ ಕಾಸ್ಟ್ ಸ್ಟಾಕ್ ಟರ್ನೋವರ್ ರೇಷಿಯೋ ಮಾಡಕ ಆಗಲ್ಲ ಅದು ಮಾಡಕ ಆಗಿಲ್ಲ ಅಂತ ಹೇಳಿದ್ರೆ ಡಿಟಿಆರ್ ಕೂಡ ಮಾಡಕ ಆಗಲ್ಲ ಸೋ ಅದಕ್ಕೋಸ್ಕರನೇ ಇನ್ಕಮ್ ಸ್ಟೇಟ್ಮೆಂಟ್ ನ ಕ್ಲೀನ್ ಆಗಿ ನಾವು ಒಂದು ಮಾಡ್ಕೊಳ್ಳಬೇಕಾಗುತ್ತೆ ಇದು 2019 ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಓಕೆನಾ